Maria acted, produced Padmavati, releasing on 15th July. ಅತ್ಯುತ್ತಮವಾದ ನಿರ್ದೇಶನ ಮಾಡಿದ್ರೆ ಸಂಭಾಷಣೆ ಚೆನ್ನಾಗಿದೆ, ಎಲ್ರಿಗೂ ಅದು ಆಪ್ತವಾಗುತ್ತೆ.
ಇನ್ನು ಇಲ್ಲಿ ಸೇರತಕ್ಕಂಥ ನಿಮ್ಮೆಲ್ಲರೂ ನನ್ನ ಹೃದಯಾಂತರದ ಅಭಿನಂದನೆ ಅಭಿನಂದನೆಗಳು. ಯಾಕೆಂದ್ರೆ ನೀವೆಲ್ಲ ಈ ನಮ್ಮಂಥ ಕಲಾವಿದರಿಗೆ, ನಾವು ಹಿರಿಯ ಕಲಾವಿದರಿಗೆ ಅವಕಾಶ ಕೊಡೋದು ಯಾರೂ ಇಲ್ಲ, ಕಳೆದ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ನಾವು ನಿರ್ಮಾಪಕರಿಗೆ ನಾವು ಆಭಾರಿಯಾಗಿರಬೇಕು. ಯಾಕೆಂತಂದ್ರೆ ಅನ್ನದಾತ ಸುಖಿಗೋ ಅಂತ ಖಂಡಿತವಾಗಿ ಹೇಳಬೇಕು. ಯಾಕೆಂದ್ರೆ ನಾವು ನಿಮ್ಮನ್ನು ಮಾಧ್ಯಮದವ್ರನ್ನ ಯಾರನ್ನೂ ನಾವು ಮರೆಯಾಗೇ ಇಲ್ಲ. ನೋಡಿ, ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇಲ್ಲ, ಒಂದು ಮಾತು ಹೇಳ್ತೀನಿ. ನಮ್ಮ ರಾಜೇಶ್ ಕುಮಾರ್ ಇಲ್ಲಿದ್ದಾರೆ, ನನ್ನ ಫೋಟೋಗಳನ್ನ ತೆಗೆದಾಗ ನನ್ನ ಸುಜಾತಲ್ ಆಗಿರ್ಬೋದು, ತುಷಾರ್ ಮುಕ್ಕುಟ ಬಂದಿದೆ. ಎಲ್ಲರೂ ನಮಸ್ತೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ. ಪದ್ಮಾವತಿ, ಇದೇ ಶುಕ್ರವಾರ ಹದಿನೈದನೇ ತಾರೀಕು ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಸಹಕಾರ ತುಂಬಾ ಚೆನ್ನಾಗಿದೆ. ಇನ್ನು 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 ಜಾಸ್ತಿ ಬೇಕು, ಅಂಡ್ ಒಳ್ಳೆ ಸಿನಿಮಾನ ಮಾಡಿದೀವಿ ಅಂತ ಹೇಳೋದ್ರಲ್ಲಿ ತಪ್ಪಾಗಿಲ್ಲ. ಸೊ ಪದ್ಮಾವತಿ ಒಂದು ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ, ಅಂಡ್ ಇದೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಅಂಡ್ ಎಲ್ಲ ನೀವು ಹೇಳ್ಬೇಕು, ಬಿಕಾಸ್ 15th ನಿಮ್ಮೊಂದೇ ಬರ್ತಾ ಇದ್ದೀವಿ. ಸೊ ನೋಡಿ ಸಿನಿಮಾನ ಹೇಗೆ, ತುಂಬಾ ವರ್ಷಗಳ ಆದ್ಮೇಲೆ ಈ ತರ ಒಂದು ಡಿಫ್ರೆಂಟ್ ಸಿನಿಮಾ ಬರ್ತಿದೆ. ಸೊ ನಿಮ್ಮೆಲ್ಲರ ಸಹಕಾರ ಪದ್ಮಾವತಿ ಚಿತ್ರದ ತಂಡಕ್ಕೆ ಅಂತ ಹೇಳಿ ಥ್ಯಾಂಕ್ ಯು. ನನ್ನ ಪಾತ್ರ ಪದ್ಮಾವತಿ ಅಂದ್ರೆ ಅದು ನಾನೇನೆ ಪದ್ಮಾವತಿ. ಸೊ ಅದೇ ಚಿತ್ರದ ಪದ್ಮಾವತಿ ಟೈಟಲ್ ಹೇಗೆ ಕೂಗ್ತಾ ಇದೆ, ಪದ್ಮಾವತಿ ಪದ್ಮಾವತಿ ಅಂತ. ಸೊ ಚಿತ್ರದಲ್ಲಿ ನನ್ನನ್ನೇ ನೀವು ನೋಡ್ಬೋದು ಪದ್ಮಾವತಿ ಆಗಿ. ಹೌದು, ತುಂಬಾನೇ ಡಿಫ್ರೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಿಕಾಸ್ ಇವಾಗಿನ ಜನರೇಷನ್ ಅಲ್ಲಿ ಇವಾಗ ನಾವು ನೋಡ್ತಿರುವಂತಹ ಮೂವಿಗಳು ತುಂಬಾ ಕಮರ್ಷಿಯಲ್ ಆಗ್ತಿದೆ. ಅಂಡ್ ಇಲ್ಲಿ ತುಂಬಾ ಸ್ಟಾರ್ಸ್ ಆಗಿರ್ಬೋದು, ತುಂಬಾ ಯುನೋ ಕಮರ್ಷಿಯಲ್ ಆಗಿ ಬಂದ್ರೆ ಮಾತ್ರ ಇಲ್ಲಿ ಯುನೋ ಇಂಡಸ್ಟ್ರಿಲಿ ನಿಮಗೆ ಸಾಧ್ಯ ಆಗ್ತಿರುವಂತಹ ಟೈಮ್ ಅಲ್ಲಿ ಈ ತರ ಒಂದು ಡಿಫ್ರೆಂಟ್ ಕಂಟೆಂಟ್ ನ ಇಟ್ಕೊಂಡು ಬರ್ತಾ ಇರೋದು ತುಂಬಾನೇ ಪ್ರೌಡ್ ಫೀಲ್ ಆಗಿದೆ. ಬಿಕಾಸ್ ಇಷ್ಟು ಒಂದು ದೊಡ್ಡ ಕಂಟೆಂಟ್ ನ ಇಟ್ಕೊಂಡು ಮೀನ್ಸ್ ಡೈರೆಕ್ಟ್ಗೆ ತುಂಬಾ ಆಕ್ಸೆಪ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಒಂದು ಹೀರೋಯಿನ್ ಅಂದ್ರೆ ಒಂದು ಹೆಣ್ಣಿನ ಬಗ್ಗೆ ಸಿನಿಮಾ ಮಾಡೋದು ತುಂಬಾನೇ ಕಷ್ಟ ಅಂತದ್ರಲ್ಲಿ ತುಂಬಾನೇ ಚೆನ್ನಾಗಿ ಹೇಳ್ತಿದ್ದಾರೆ ಸಿನಿಮಾದಲ್ಲಿ. ನಿಮ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಏನಕ್ಕೆ ಪದ್ಮಾವತಿ ಡಿಫ್ರೆಂಟ್ ಅಂತ. ತುಂಬಾ ಚೆನ್ನಾಗಿ ನಿಮ್ ಕ್ವಶನ್ ತುಂಬಾ ಚೆನ್ನಾಗಿ ಅರ್ಥ ಆಯ್ತು, ಬಟ್ ನನ್ಗೆ ಹೇಳಿದ್ರೆ ಕತ್ತಿನ ಬಿಟ್ಕೊಟ್ಟಂಗೆ ಆಗುತ್ತೆ. ಸೊ ಅದೇ ಪ್ರಾಬ್ಲಮ್. ಕಂಟೆಂಟ್ ಅಂದ್ರೆ ತ್ರೀ ಶೇಡ್ಸ್ ಬರುತ್ತೆ. ಒಂದು ಹೆಣ್ಣು 18 ವರ್ಷದಿಂದ ಒಂದು 50-60 ವರ್ಷದ ಜೊತೆಗೆ ಒಂದು ಪ್ರಯಾಣ ಮಾಡ್ತಾಳೆ ಪದ್ಮಾವತಿ. ಸೊ ಅದೇ ಒಂದು ಡಿಫ್ರೆಂಟ್ ಕಂಟೆಂಟ್. ಅಂಡ್ ತುಂಬಾ ಏನ್ ಖುಷಿ ಅಂದ್ರೆ ಈ ತರ ಸಿನಿಮಾ ಸಿಗೋದು ತುಂಬಾ ನೋಟೆಡ್ ಫೇಸ್ ಗಳಿಗೆ, ತುಂಬಾ ರೆಕಗ್ನೈಸ್ ಆಗಿರುವಂತಹ ಹೀರೋಯಿನ್ಸ್ ಗೆ ಸಿಗುವಂತ ಸಿನಿಮಾ ನನಗೆ ಕೊಟ್ಟು ನನಗೆ ಸಿಕ್ಕಿರೋದು ಒಂಥರ ಲಕ್ಕಿ ಅಂತ ನೀವು ಹೇಳ್ಬೋದು. ಬಿಕಾಸ್ ಒಂದೊಂದ್ಸತಿ ಅನ್ಕೋತೀನಿ ನೀವುಗಳು ತುಂಬಾ ಕ್ವಶನ್ ಕೇಳ್ತಾ ಇದ್ದೀರಾ, ನೀವೆಲ್ಲರೂ ಏನಕ್ಕೆ ನೀವೇನಕ್ಕೆ ಹೊಸ ಹುಡುಗರ ಜೊತೆ ಮಾಡ್ತಿದ್ದೀರಾ, ಒಂದು ಒಳ್ಳೆ ಹೀರೋ ಜೊತೆ ಆಕ್ಟ್ ಮಾಡ್ಬೇಕಲ್ವಾ ಅಂತ ತುಂಬಾ ಆಸೆ ಇದೆ. ಆದ್ರೆ ಅವಕಾಶ ಬಂದ್ರೆ ಮಾಡ್ತೀನಿ. ಅದೆಲ್ಲದಕ್ಕಿಂತ ತುಂಬಾ ಖುಷಿ ಅಂದ್ರೆ ಇಂಡಸ್ಟ್ರಿಯಲ್ಲಿ ನನಗೆ ಒಳ್ಳೊಳ್ಳೆ ಡಿಫ್ರೆಂಟ್ ಸಿನಿಮಾಗಳು ಸಿಗ್ತಿದೆ, ಅದೇ ಒಂಥರ ಖುಷಿ ಆಗಿದೆ. ಯಾಕಂದ್ರೆ ನಾನು ಮಾಡ್ಕೊಂಡು ಬರ್ತಿರುವಂತ ಸಿನಿಮಾಗಳು ಹಿಟ್ ಆಗುದು ಫೇಲ್ಯೂರ್ ಆಗುದು ನನಗೆ ಅದು ಬೇಕಾಗಿಲ್ಲ, ಬಟ್ ನಾನು ಮಾಡೋ ಪಾತ್ರಗಳು ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ನನಗೆ ಅದು ತುಂಬಾ ಖುಷಿ ಕೊಡ್ತಾ ಇದೆ. ಅಂಡ್ ಪದ್ಮಾವತಿಗೂ ಅಷ್ಟೇ, ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿರುವಂತ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಹೀರೋ ಸರ್ ವಿಕ್ರಮ್ ಆಗಿ ನಾವು ಮಾತಾಡ್ಬೇಕಂತ ಕೇಳ್ತೀವಿ. ಏನಂದ್ರೆ ಲಾಸ್ಟ್ ಟೈಮ್ ಅನುಭವ ಆಗಿದೆ, ಏನ್ ಆನ್ಸರ್ ಕೇಳಿದ್ರು ಬೇಕಾಗಿ ನಡೀತಾ ಇತ್ತು, ಈಗೂ ನಡೀತಾ ಇದೆ. ಆದ್ರೆ ಮೇನ್ ಚಿತ್ರಮಂದಿರ ಯಾವ್ದು ಸರ್ ಅಂತ ಕೇಳಿದಾಗ ನನಗೆ ತ್ರಿವೇಣಿ ಚಿತ್ರಮಂದಿರ ನಿಮ್ದು ಸಿನಿಮಾ ರಿಲೀಸ್ ಆಗುತ್ತಪ್ಪ ಅಂತ ಈಗ ಒಂದು ಅರ್ಧ ಗಂಟೆ ಮುಂಚೆ ಬರುವ ಮುಂಚೆ ನಾನು ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಮಾತಾಡ್ಕೊಂಡು ಬಂದೆ. ತ್ರಿವೇಣಿ ಮುಖ್ಯ ಚಿತ್ರಮಂದಿರ ಬರ್ತಾ ಇದೆ, ಹತ್ರ ಹತ್ರ ಒಂದು 100-120 ಟಿಕೆಟ್ ಈಗ ಆಲ್ಬಮ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ಸೊ ಹೆಮ್ಮೆ ಆಗುತ್ತೆ, ನನ್ನಂತವ್ರಿಗೆ ಸಪೋರ್ಟ್ ಮಾಡಿ ರಿಲೀಸ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಹೊಸಬರಿಗೆ ಜಾಗ ಸಿಗೋದು ಕಷ್ಟ ಇದೆ ತುಂಬ, ಆದರೆ ಇದು ಸಕ್ಸಸ್ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಿಗಲಿ ಅಂತ ನಾನು ಕೇಳ್ಕೊಳ್ತೇನೆ. ನಮ್ಮ ಸಾಹಿತ್ಯವರು ಒಂದು ಹೇಳ್ತಾರೆ. ನಮಸ್ಕಾರ, ನಾನು ಪುಟ್ರಾಜ್ ಗವಾಯಿ ರಾಷ್ಟ್ರದೊಂದಿಗೆ ಸಂಗೀತ ಹೆಸರು. ನನ್ನ ಬಂಧುಗಳು ಪುಟ್ರಾಜ್ ಗವಾಯಿಗಳು. ನನಗೆ ಈ ಸಿನಿಮಾ ರಂಗಕ್ಕೆ ಬಂದು ಒಂದಿಷ್ಟ ಸಾಹಿತ್ಯ ಬರೆಯಬೇಕು, ನಮ್ಮ ಹೆಸರು ಮಾಡಬೇಕು ತುಂಬ ಆಸೆ ಇತ್ತು. ನನಗೆ ಅವಾಗ ಅವಕಾಶ ಕೊಟ್ಟಿದ್ದು ಪದ್ಮಾವತಿ ಅಂದರೆ ವಿಕ್ರಮಣ್ಣ ಮತ್ತು ಧರ್ಮಧರಣ ಬಂದು ಕರ್ಕೊಂಡು ಒಂದಿಷ್ಟು ಸಾಹಿತ್ಯ ಬರೆಯಲು ಅವಕಾಶ ಮಾಡಿಕೊಡ್ತಾರೆ, ಬರೀತೀನಿ. ಅದರಲ್ಲಿ ಒಂದಿಷ್ಟು ಹಾಡುಗಳನ್ನು ಬರೆದಾಗ ಅದು ತುಂಬ ಚೆನ್ನಾಗಿದೆ ಅಂತ
Saya tidak.
Ini adalah pasukan yang aman. Pasukan tanah,